ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ಆಪಲಿಂದ ಬರ್ಫಿ ಮಾಡೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಬರ್ಫಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ಮಾಡೋದು ತುಂಬ ಈಸಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ನಾವು ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಒಂಥರ ಆಶ್ಚರ್ಯ ಆಗಿರುತ್ತೆ, ಈ ಆಪಲಲ್ಲಿ ಕೂಡ ಬರ್ಫಿ ಮಾಡ್ತಾರಲ್ಲ ಅಂತ. ಈ ರೀತಿ ಮಾಡೋದನ್ನು ನನಗೆ ಹೇಳ್ಕೊಡ್ತೀನಿ. ನೋಡಿ, ಆಪಲ್ ಬರ್ಫಿಗೆ ಬೇಕಾಗಿರುವಂಥ ಪದಾರ್ಥಗಳು: ಆಪಲ್ಲು, ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ. ಇದು ಒಂದು ಕಾಲು ಕಪ್ ತಗೊಂಡಿದ್ದೀನಿ. ಇದು ಒಂದು ಅರ್ಧ ಮುಕ್ಕಾಲು ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಒಂದೆರಡು ಸ್ಪೂನು ತುಪ್ಪ ಬೇಕಾಗುತ್ತೆ. ಇಷ್ಟೇ ಬೇಕಾಗಿರೋದು. ತುಂಬ ಸಿಂಪಲ್ಲು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಮಾಡೋ ವಿಧಾನ ತೋರಿಸ್ತೀನಿ. ನೋಡಿ, ಸ್ಕ್ರೇಪರ್ ತಗೊಂಡು ಈ ರೀತಿ ಮೇಲ್ಗಡೆ ಇರೋ ಚಿಪ್ಪೆ ಎಲ್ಲ ತೆಗಿಬೇಕು. ನೋಡಿ, ಈ ರೀತಿ ಎಲ್ಲ ಚಿಪ್ಪೆ ತೆಗಿಬೇಕು. ಈ ರೀತಿ ಎಲ್ಲ ಚಿಪ್ಪೆ ತೆಗೆದು ಇದನ್ನು ನಾವು ಈಗ ಇದನ್ನು ಸ್ಕ್ರ್ಯಾಪ್ ಮಾಡ್ಕೊಳ್ತೀನಿ. ಈ ರೀತಿ ಬರ್ಫಿ ಮಾಡಿ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಪಲಲ್ಲಿ ಆಪಲ್ ಸೀಸನ್ ಇದ್ದಾಗ, ಕಮ್ಮಿ ರೇಟ್ ಇದ್ದಾಗ ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಕೆಲವು ಮಕ್ಕಳಿಗೆ ಆಪಲ್ ಅಂದ್ರೇ ಇಷ್ಟ ಆಗಲ್ಲ, ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಲಾಸ್ಟಲ್ಲಿ ಅದು ಬೇಡ, ಅದು ಆಪಲ್ ಚೆನ್ನಾಗಿ ತೊಳೆದು ಆಮೇಲೆ ಚಿಪ್ಪೆ ತೆಗೆದು ಆಮೇಲೆ ಸ್ಕ್ರೇಪ್ ಮಾಡಬೇಕು. ನೋಡಿ, ಈ ತುರಿದಿರೋದನ್ನು ಈ ರೀತಿ ನೀರಲ್ಲಿ ಹಾಕಬೇಕು. ನೋಡಿ, ಈ ಥರ ಹಿಂಡಿ ಇದನ್ನು ತಗೊಳ್ಬೇಕು, ಆಗ ನಮಗೆ ಉದುರುದ್ರಾಗಿ ಬರುತ್ತೆ. ನಾನಿಲ್ಲಿ ಎರಡು ಆಪಲ್ ತೊಗೊಂಡಿದ್ದೀನಿ, ಒಂದು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಒಂದು ಕಪ್ಪು ಸಮವಾಗೆ ತೊಗೋಬೋದು. ತೆಂಗಿನಕಾಯಿ ತುರಿ ಎಷ್ಟಿದೆಯೋ ಅಷ್ಟೇ ತೊಗೊಳ್ಬೋದು. ಎರಡು ಆಪಲ್ಗೆ ಒಂದು ಕಪ್ಪು ತೆಂಗಿನಕಾಯಿ ತುರಿ, ಒಂದು ಕಪ್ಪು ಸಕ್ಕರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಉದುರುದ್ರಾಗಿರುತ್ತೆ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ. ನೋಡಿ, ಬಾಂಡ್ಲಿ ಇಟ್ಟಿದ್ದೀನಿ. ಈಗ ಒಂದು ಸ್ಪೂನು ತುಪ್ಪ ಸೇರಿಸ್ತೀನಿ, ಒಂದು ಸ್ಪೂನ್ ಆದರೆ ಸಾಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ತುಪ್ಪ ಸ್ವಲ್ಪ ಕರಗಿದ್ಮೇಲೆ ನಾವು ತುರಿದಿರೋವಂಥ ಆಪಲ್ ಸೇರಿಸ್ಬೇಕು. ನೋಡಿ, ತುಪ್ಪ ಕರಗಿದೆ, ತುರಿದಿರೋ ಅಂಥ ಆಪಲ್ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಗಮ್ ಅಂತ ಬರುತ್ತೆ ಫ್ಲೇವರು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಬೇಕು. ನಾವು ಇದಕ್ಕೆ ಏಲಕ್ಕಿ ಸೇರ್ಸೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಆಪಲ್ ಫ್ಲೇವರ್ ಇರುವಾಗ ಬೇರೆ ಫ್ಲೇವರು ಚೆನ್ನಾಗಿರೋದಿಲ್ಲ. ಆಪಲ್ ಫ್ಲೇವರೇ ಬರಬೇಕು, ಆವಾಗಲೇ ಚೆನ್ನಾಗಿರೋದು.
ನೋಡಿ ಇದಾಗಿದೆ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದು ಹಸಿ ತೆಂಗಿನಕಾಯಿ ತುರಿದಿರೋದು ಹಾಕಿರೋದು, ಒಣ ಕೊಬ್ಬರಿ ಅಲ್ಲ. ಒಣ ಕೊಬ್ಬರಿ ಹಾಕ್ಬಾರ್ದು. ಇದು ಜೊತೆಯಲ್ಲಿ ಚೆನ್ನಾಗಿ ಎರಡು ಹೊಂದ್ಕೊಳ್ಳೋ ಥರ ಫ್ರೈ ಮಾಡಬೇಕು. ತೆಂಗಿನಕಾಯಿ ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ ತೆಂಗಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಈಗ ಸಿಮ್ಮಲ್ಲಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು. ಇದು ಲಾಸ್ಟ್ ಸ್ಟೆಪ್ಪು, ನಾವು ಹತ್ರನೇ ನಿಂತ್ಕೊಂಡು ಬೇಗನೆ ಮಾಡಬೇಕು. ಇದು ಆಪಲ್ ಬರ್ತಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸಾರಿ ಟ್ರೈ ಮಾಡಿ ಎಲ್ಲರೂ. ನೋಡಿ ಆ ಸಕ್ಕರೆಯಲ್ಲಿರೋವಂಥ ಕರ್ಗೋ ನೀರಿನ ಅಂಶನ ಇರುತ್ತಲ್ವ, ಅದೇ ಸಾಕಾಗುತ್ತೆ. ನೀರಾಗಲಿ ಹಾಲಾಗಲಿ ಏನೂ ಹಾಕೋಕೆ ಹೋಗ್ಬಾರ್ದು. ಬೇಕಂದರೆ ಇದಕ್ಕೆ ಡ್ರೈ ಫ್ರೂಟ್ಸು ಸೇರಿಸ್ಕೋಬೋದು. ಆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಇಂಗೋ ತನಕ ಇದನ್ನು ಫ್ರೈ ಮಾಡಬೇಕು. ನೋಡಿ ನೀರಿನ ಅಂಶ ಎಲ್ಲ ಇಂಗಿದ್ಮೇಲೆ ನಮಗೆ ಈ ರೀತಿ ತಿರುಗಿಸೋವಾಗ ಇಲ್ಲಿ ಬೆಳ್ಳಗೆ ಬರುತ್ತೆ. ಆವಾಗ ಇದು ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಅರ್ಥ. ನೋಡಿ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಪೂರ್ತಿ ಸೆಟ್ ಆಗದೇ ನಾವು ತಟ್ಟೆಗೆ ಹಾಕಿದ್ರೆ ಅಂದರೆ ಅದು ಬರ್ಫಿ ನೀಟಾಗಿ ಬರೋದಿಲ್ಲ. ಅದು ಯಾವ ರೀತಿ ಅಂತ ಗೊತ್ತಾಗಬೇಕಂದ್ರೆ ಈ ರೀತಿ ಮಾಡಿ ನೋಡಿ, ಈ ರೀತಿ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಬರುತ್ತಲ್ಲ ಆವಾಗೂ ರೆಡಿಯಾಗಿದೆ ಅಂತ ಅರ್ಥ. ಈ ರೀತಿ ಕೂಡ ತಿಳ್ಕೊಬೋದು. ನೋಡಿ ಈ ರೀತಿ ಬೆಳ್ಳಗೆ ಬರ್ತಾ ಇದೆಯಲ್ಲ, ಇದು ಈಗ ಆಗಿದೆ ಅಂತ ಅರ್ಥ. ನೋಡಿ ಈ ರೀತಿ ಬರಬೇಕು. ನೋಡಿ ಈ ರೀತಿ ಬೆಳ್ಳಗೆ ಬರ್ತಾ ಇದೆಯಲ್ಲ, ಇದಾಗಿದೆ ಅಂತ. ನೋಡಿ ಈ ರೀತಿ ನೋಡಿ ಇದಾಗಿದೆ. ಈಗ ಅದು ಒಲೆ ಹಚ್ತೀನಿ. ಈಗ ಒಂದು ತಟ್ಟೆಗೆ ತುಪ್ಪ ಹಚ್ಕೋಬೇಕು. ನೋಡಿ ಈ ರೀತಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೋಡಿ ಈ ರೀತಿ ಗ್ರೀಸ್ ಮಾಡಬೇಕು, ಅಂದರೆ ತಟ್ಟೆಗೆ ಹಚ್ಕೊಳ್ಬೇಕು. ಈಗ ಮಾಡಿರೋಂಥ ಬರ್ಪಿ ಹಾಕ್ತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಸ್ವಲ್ಪ ಆರ ತನಕ ಕೈಯಲ್ಲಿ ಮುಟ್ಟಬಾರ್ದು, ಇಲ್ಲಾಂದರೆ ಕೈ ಸುಡುತ್ತೆ. ಬರ್ಪಿ ಸ್ವಲ್ಪ ದಪ್ಪ ಇರಬೇಕು.
ನೋಡಿ ಈ ರೀತಿ ಇಷ್ಟಪ್ಪ ಇರಬೇಕು. ಈಗ ಇದ್ರ ಮೇಲೆ ಹಸಿ ತೆಂಗಿನ ತುರಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಡೆಕೋರೇಷನ್ಗೆ ಮಾತ್ರನೇ, ತಿನ್ನೋವಾಗ ತುಂಬ ಟೇಸ್ಟ್ ಇರುತ್ತೆ. ಈಗ ಇದು ಸ್ವಲ್ಪ ಒಂದು ಅರ್ಧ ಗಂಟೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು, ಆಮೇಲೇ ಪೀಸ್ ಮಾಡಬೇಕು. ಇದು ತಣ್ಣಗಾದಮೇಲೆ ನಾನು ಪೀಸ್ ಮಾಡಿ ತೋರಿಸ್ತೀನಿ. ನೋಡಿ ತಣ್ಣಗಾಗಿದೆ, ಇವಾಗ ಇದನ್ನು ಕಟ್ ಮಾಡ್ತೀನಿ. ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಇನ್ನು ಸ್ವಲ್ಪ ಆರಬೇಕು, ಸ್ವಲ್ಪ ಬೆಚ್ಚಗಿದೆ. ಈಗ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ. ನೋಡಿ ಆಪಲ್ ಬರ್ಫಿ ರೆಡಿ ಆಗಿದೆ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಓಕೆ ಫ್ರೆಂಡ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ನಿಮ್ಮ ತಕ್ಷಣ ಬರುತ್ತೆ. ಥ್ಯಾಂಕ್ ಯು.